ವೆಲ್ಕಮ್ ಟು ಬಿ ಎಸ್ ಎಮ್ ಅಕಾಡೆಮಿ ಸ್ನೇಹಿತರೆ ನಾವು ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಮೂಲಾಧಾರಗಳ ಸಮೀಕ್ಷೆ ಸರ್ವೆ ಆಫ್ ಸೋರ್ಸಸ್ ಅತಿ ಪ್ರಮುಖವಾಗಿರುವಂತಹ ಒಂದು ಘಟಕವಾಗಿದೆ ಈಗಾಗಲೇ ನಾವು ಸಾಹಿತ್ಯ ಆಧಾರಗಳು ಹಾಗೆ ಪುರಾತತ್ವ ಆಧಾರಗಳಲ್ಲಿ ಸಾಹಿತ್ಯ ಆಧಾರಗಳ ಬಗ್ಗೆ ನಾವು ದೇಶೀಯ ಸಾಹಿತ್ಯ ಆಧಾರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ದೇಶೀಯ ಸಾಹಿತ್ಯ ಆಧಾರಗಳಲ್ಲಿ ನಾವು ಮತ್ತೆ ನಾಲ್ಕು ಪ್ರಕಾರಗಳಾಗಿ ವಿಂಗಡಿಸುತ್ತೇವೆ ಧಾರ್ಮಿಕ ಸಾಹಿತ್ಯ ಆಧಾರಗಳು ಐತಿಹಾಸಿಕ ಸಾಹಿತ್ಯ ಆಧಾರಗಳು ಸಂಗಮ್ ಸಾಹಿತ್ಯ ವೈಜ್ಞಾನಿಕ ಸಾಹಿತ್ಯ ನಂತರದಲ್ಲಿ ಧಾರ್ಮಿಕ ಸಾಹಿತ್ಯವನ್ನು ವೈದಿಕ ಸಾಹಿತ್ಯ ಜೈನ ಸಾಹಿತ್ಯ ಬೌದ್ಧ ಸಾಹಿತ್ಯವೆಂದು ಅಧ್ಯಯನ ಮಾಡುತ್ತೇವೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವಿದೇಶಿ ಸಾಹಿತ್ಯ ಆಧಾರಗಳು ಅಂದರೆ ಭಾರತದ ಇತಿಹಾಸವನ್ನು ರಚಿಸುವಲ್ಲಿ ವಿದೇಶಿ ಸಾಹಿತ್ಯ ಆಧಾರಗಳು ಎಷ್ಟು ಪ್ರಮುಖವಾಗಿವೆ ಎಂಬುದನ್ನು ನಾವು ತಿಳಿದುಕೊಳ್ಳಲಿದ್ದೇವೆ ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ವಿದೇಶಿ ಸಾಹಿತ್ಯ ಆಧಾರಗಳನ್ನು ನೋಡುತ್ತಾ ಹೋದಾಗ ಇದು ಉತ್ಪ್ರೇಕ್ಷೆ ಪಕ್ಷಪಾತಕ್ಕೆ ಅವಕಾಶ ಇಲ್ಲ ಅಂತ ನಾವು ಹೇಳಬಹುದು ಹಾಗೆ ಇದು ಹೆಚ್ಚು ನಂಬಲು ಅರ್ಹವಾಗಿದೆ ಪ್ರಾಚೀನ ಕಾಲದಿಂದಲೂ ಭಾರತವು ವಿದೇಶಗಳೊಂದಿಗೆ ಸಾಂಸ್ಕೃತಿಕ ಹಾಗೂ ವಾಣಿಜ್ಯ ಸಂಬಂಧವನ್ನು ಹೊಂದಿತ್ತು ಭಾರತದ ಭೌಗೋಳಿಕ ವೈಶಾಲ್ಯತೆ ಹಾಗೂ ಆಧ್ಯಾತ್ಮಿಕ ಸಿರಿ ಸಂಪತ್ತುಗಳು ಸಹಜವಾಗಿಯೇ ವಿದೇಶಿಯರನ್ನು ಆಕರ್ಷಣೆಗೆ ಒಳಪಡಿಸ್ಕೊಂತಾವೆ ಹೀಗಾಗಿ ವಿದೇಶಗಳಿಂದ ಅನೇಕ ವರ್ತಕರು ವ್ಯಾಪಾರಿಗಳು ರಾಯಭಾರಿಗಳು ಧರ್ಮ ಪ್ರಚಾರಕರು ಪ್ರವಾಸಿಗರು ಭಾರತಕ್ಕೆ ಬಂದು ತಾವು ಇಲ್ಲಿ ನೋಡಿದಂತಹ ಹಾಗೆ ಕೇಳಿದ ಸಂಗತಿಗಳನ್ನು ಪುಸ್ತಕ ರೂಪದಲ್ಲಿ ಸಾಹಿತ್ಯ ರೂಪದಲ್ಲಿ ಬರೆದಿಟ್ಟರು ಇವು ಭಾರತದ ಇತಿಹಾಸ ರಚನೆಗೆ ಬಹು ಉಪಯುಕ್ತವಾಗಿರುವಂತಹ ಆಧಾರಗಳಾಗಿವೆ ದೇಶೀಯ ಸಾಹಿತ್ಯ ಆಧಾರಗಳು ದೃಢಪಡಿಸದೇ ಇರುವಂತಹ ಎಷ್ಟೋ ವಿಚಾರಗಳನ್ನು ವಿದೇಶಿ ಸಾಹಿತ್ಯ ಆಧಾರಗಳು ದೃಢಪಡಿಸುತ್ತವೆ ಹಾಗೆಯೇ ನಾವು ವಿದೇಶಿ ಸಾಹಿತ್ಯ ಆಧಾರಗಳನ್ನು ನೋಡ್ತಾ ಹೋದಂತೆ ಮೊಟ್ಟ ಮೊದಲು ನಮಗೆ ಸಿಗುವಂಥದ್ದು ಅದು ಗ್ರೀಕೋ ರೋಮನ್ ಬರವಣಿಗೆಗಳು ಯಾವುದು ಗ್ರೀಕ್ ರೋಮನ್ ಬರವಣಿಗೆಗಳು ಗ್ರೀಕ್ ರೋಮನ್ ಬರವಣಿಗೆಗಳಲ್ಲಿ ನಾವು ಇತಿಹಾಸ ಪಿತಾಮಹನಾದಂತಹ ಹೆರೋಡೋಟಸ್ಸನ್ನು ಭಾರತವನ್ನು ಸಂದರ್ಶಿಸದಿದ್ದರೂ ಕೂಡ ಅವನು ಬರೆದಂತಹ ಕೃತಿಯಾದಂತಹ ಹಿಷ್ಟೋರಿಸ್ನಲ್ಲಿ ಯಾವುದು ಹೆರೊಡೋಟಸ್ಸನ್ನು ಬರೆದಂತಹ ಯಾವುದು ಹಿಸ್ಟೋರೀಸ್ನಲ್ಲಿ ಏನು ಮಾಡ್ತಾನೆ ಅಂತಂದರೆ ಕ್ರಿಸ್ತಪೂರ್ವ ಐದನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ ಐದನೇ ಶತಮಾನದಲ್ಲಿ ವಾಯವ್ಯ ಭಾರತದ ರಾಜಕೀಯ ಸ್ಥಿತಿಗತಿಗಳನ್ನು ಬರೆದಿಟ್ಟಿದ್ದಾನೆ ಹಾಗೆ ಆತನು ಈ ಒಂದು ಹಿಸ್ಟೋರೀಸ್ ಕೃತಿಯಲ್ಲಿ ವರ್ಣಿಸಿದಂತಹ ಇನ್ನೂ ಅನೇಕ ಅಂಶಗಳನ್ನು ನಾವು ನೋಡಬಹುದು ಯಾವೆಲ್ಲ ಅಂಶಗಳನ್ನು ಅವನು ತನ್ನ ಕೃತಿಯಾದ ಹಿಸ್ಟೋರೀಸ್ನಲ್ಲಿ ವರ್ಣಿಸಿದ್ದಾನೆ ಎಂಬುದನ್ನು ನೋಡಿದರೆ ಕ್ರಿಸ್ತಪೂರ್ವ ಐದನೇ ಶತಮಾನದ ಸಾರಿ ಕ್ರಿಸ್ತಪೂರ್ವ ಐದನೇ ಶತಮಾನದಲ್ಲಿ ವಾಯವ್ಯ ಭಾರತದ ರಾಜಕೀಯ ಸ್ಥಿತಿಗತಿಗಳನ್ನು ವರ್ಣಿಸಿದ್ದಾನೆ ಕ್ರಿಸ್ತಪೂರ್ವ ಐದನೇ ಶತಮಾನದಲ್ಲಿ ವಾಯವ್ಯ ಭಾರತದ ರಾಜಕೀಯ ಸ್ಥಿತಿಗತಿಗಳನ್ನು ವರ್ಣಿಸಿದ್ದಾನೆ ಅದರ ಜೊತೆಗೆ ಡೇರಿಯಸ್ ಸಿಂಧ್ ಮತ್ತು ಪಂಜಾಬ್ಗಳನ್ನು ಗೆದ್ದು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು ನೋಡಿ ಡೇರಿಯಸ್ ಅಂತಕ್ಕಂಥ ಒಬ್ಬ ಗ್ರೀಕ್ನ ರಾಜನಾದಂತಹ ಈತ ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳನ್ನು ಗೆದ್ದುಕೊಂಡು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾನೆ ಸೇರಿಸಿಕೊಂಡ ನಂತರ ಭಾರತವು ಡೇರಿಯಸ್ನ ಒಂದು ಪ್ರಾಂತ್ಯವಾಗುತ್ತದೆ ಅದು ಡೇರಿಯಸ್ನ ಇಪ್ಪತ್ತನೇ ಪ್ರಾಂತ್ಯವಾಗಿರುತ್ತದೆ ಎಷ್ಟನೇ ಪ್ರಾಂತ್ಯ ಇಪ್ಪತ್ತನೇ ಪ್ರಾಂತ್ಯ ಇಲ್ಲಿ ಗ್ರೀಕರು ಪ್ರಾಂತ್ಯವನ್ನು ಸತ್ರಪಿ ಎಂದು ಕರೀತಾ ಇದ್ದರು ಅಂದರೆ ಡೇರಿಯಸ್ಸನ್ನು ವಶಪಡಿಸಿಕೊಂಡಂತಹ ಸಿಂಧ್ ಮತ್ತು ಪಂಜಾಬ್ಗಳು ಗ್ರೀಕ್ ಸಾಮ್ರಾಜ್ಯದ ಇಪ್ಪತ್ತನೇ ಸತ್ರಪಿಯಾಗಿತ್ತು ಅಥವಾ ಇಪ್ಪತ್ತನೇ ಪ್ರಾಂತ್ಯವಾಗಿತ್ತು ಎಂದು ಹೇಳಬಹುದು ಭಾರತವು ಡೇರಿಯಸ್ನ ಅದೇ ಇಪ್ಪತ್ತನೇ ಸತ್ರಪಿಯಾಗಿತ್ತು ಹಾಗೆ ಮತ್ತೇನು ಅವನ ಒಂದು ಕೃತಿಯಲ್ಲಿ ಅಂದರೆ ಭಾರತವು ಅತಿ ಹೆಚ್ಚು ಜನಸಂಖ್ಯೆಯ ರಾಷ್ಟ್ರ ನೋಡಿ ಹೆರಡೋಟಸ್ ಅನ್ನು ಬರೆದಂತಹ ಕೃತಿಯಲ್ಲಿ ಆತನಿಗೆ ಗೊತ್ತಿರುವಂತಹ ರಾಷ್ಟ್ರಗಳಲ್ಲಿ ಭಾರತವೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ರಾಷ್ಟ್ರ ಎಂಬುದನ್ನು ಆತ ತನ್ನ ಕೃತಿಯಲ್ಲಿ ವರ್ಣಿಸಿದ್ದಾನೆ ಇನ್ನು ಭಾರತದ ಮೇಲೆ ನೌಕಾ ದಂಡಯಾತ್ರೆ ಕೈಗೊಳ್ಳಲು ಡೇರಿಯಸ್ಸನ್ನು ಕಳುಹಿಸಿದ ಸ್ಕೈಲೆಕ್ಸ್ ಭಾರತ ಕುರಿತು ಮೊದಲ ಕೃತಿಯನ್ನು ರಚಿಸಿದನು ಯಾರು ಸ್ಕೈಲೆಕ್ಸ್ ನೋಡಿ ಸ್ಕೈಲೆಕ್ಸ್ ಈತನನ್ನು ಯಾರು ಕಳಿಸಿದ್ರು ಡೇರಿಯಸ್ ನೋಡಿ ಭಾರತದ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡು ತನ್ನ ಒಂದು ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡಂತಹ ಡೇರಿಯಸ್ ಏನು ಮಾಡ್ತಾನೆ ಅಂದರೆ ಭಾರತದ ಮೇಲೆ ನೌಕಾ ದಂಡಯಾತ್ರೆ ಕೈಗೊಳ್ಳಲಿಕ್ಕೆ ಸ್ಕೈಲೆಕ್ಸ್ನನ್ನು ಕಳಿಸ್ತಾರೆ ಈ ಸ್ಕೈಲೆಕ್ಸ್ ಏನು ರೀ ಭಾರತದ ಕುರಿತು ಮೊಟ್ಟ ಮೊದಲನೇ ಕೃತಿಯನ್ನು ರಚಿಸ್ತಾನೆ ಹಾಗಾದರೆ ಭಾರತದ ಕುರಿತು ಮೊಟ್ಟ ಮೊದಲ ಕೃತಿಯನ್ನು ರಚಿಸಿದ ವಿದೇಶಿ ಪ್ರವಾಸಿಗ ಯಾರು ಅಂತಂದರೆ ಅದು ಸ್ಕೈಲೆಕ್ಸ್ ಈ ಒಂದು ದಂಡಯಾತ್ರೆ ಬಗ್ಗೆ ಮಾಹಿತಿ ನೀಡಿದವರು ಯಾರು ಯಾವ ದಂಡಯಾತ್ರೆ ಈ ಸ್ಕೈಲೆಕ್ಸ್ನ ಒಂದು ದಂಡಯಾತ್ರೆಯನ್ನು ಕುರಿತು ಮಾಹಿತಿ ನೀಡಿದವರು ಯಾರಂದರೆ ಅರಿಯನ್ ನಿಯಾರ್ಕಸ್ ಮತ್ತು ಅರಿಸ್ಟೋಬಲಸ್ ಯಾರು ಅರಿಸ್ಟೋಬಲಸ್ ಇವರು ಸ್ಕೈಲೆಕ್ಸನ ಒಂದು ನೌಕಾ ದಂಡಯಾತ್ರೆಯ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಇನ್ನು ಗ್ರೀಕ್ ಸೇನಾಧಿಕಾರಿ ಯಾರು ಸಲ್ಯೂಕಸ್ ಈತ ತನ್ನ ರಾಯಭಾರಿಯನ್ನಾಗಿ ಮೆಗಸ್ತಾನಿಸ್ನನ್ನು ಯಾರನ್ನ ಮೆಗಸ್ತಾನಿಸ್ನನ್ನು ತನ್ನ ರಾಯಭಾರಿಯಾಗಿ ಮೌರ್ಯರ ಅರಸನಾದಂತಹ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸ್ತಾನೆ ಯಾರು ಗ್ರೀಕ್ ಸೇನಾಧಿಕಾರಿಯಾದಂತಹ ಸೆಲ್ಯುಕಸ್ ಈತನ ರಾಯಭಾರಿ ಮೆಗಾಸ್ತನೀಸ್ ಈತ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ರಾಯಭಾರಿಯಾಗಿ ಬರ್ತಾನೆ ಈತ ಏನು ಮಾಡ್ತಾನೆ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ ಅದರ ಹೆಸರು ಇಂಡಿಕಾ ಇಂಡಿಕಾದ ಅಥವಾ ಆ ಒಂದು ಕೃತಿಯಲ್ಲಿ ಯಾವೆಲ್ಲ ಅಂಶಗಳನ್ನು ನಾವು ನೋಡಬಹುದು ಅಂದರೆ ಮೌರ್ಯರ ಪೌರಾಡಳಿತ ಸೇನಾಡಳಿತ ಭಾರತದ ಭೌಗೋಳಿಕ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಯನ್ನು ನಾವು ಮೆಗಸ್ತಾನಿಸ್ನ ಇಂಡಿಕಾ ಕೃತಿಯಲ್ಲಿ ನೋಡಬಹುದಾಗಿದೆ ಇನ್ನು ಇಂಡಿಕಾವನ್ನು ಅಂದರೆ ಈ ಒಂದು ಇಂಡಿಕಾ ಕೃತಿಯನ್ನು ಇಂಗ್ಲೀಷ್ ಭಾಷೆಗೆ ಅನುವಾದಿಸಿದವರು ಯಾರು ಅಂದರೆ ಅದು ಮ್ಯಾಕ್ ಕ್ರಿಂಡಲ್ ಯಾರು ಮ್ಯಾಕ್ ಕ್ರಿಂಡಲ್ ಈತ ಏನು ಮಾಡ್ತಾನೆ ಮೆಗಸ್ತನಿಸನ ಇಂಡಿಕಾ ಒನ್ ಇಂಡಿಕಾ ಕೃತಿಯನ್ನು ಇಂಗ್ಲೀಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ ಇನ್ನು ಬಿಂದು ಸಾರನ ಆಸ್ಥಾನದಲ್ಲಿದ್ದಂತಹ ಯಾರು ಬಿಂದು ಸಾರನ ಆಸ್ಥಾನದಲ್ಲಿದ್ದಂತಹ ಸಿರಿಯಾದ ರಾಯಭಾರಿಗಳು ಯಾರ್ಯಾರಿದ್ದರು ಬಿಂದು ಸಾರಣ ಆಸ್ಥಾನದಲ್ಲಿ ಸಿರಿಯಾದ ರಾಯಭಾರಿಗಳು ಯಾರ್ಯಾರಿದ್ರು ಅಂದರೆ ಡೆಮಿಟ್ರಿಯಸ್ ಡಿಮ್ಯಾಕಸ್ ಇವರಿಬ್ಬರು ಇವರಿಬ್ಬರು ಸಿರಿಯಾದ ರಾಯಭಾರಿಗಳು ಬಿಂದು ಸಾರಣ ಆಸ್ಥಾನದಲ್ಲಿದ್ದರು ಇನ್ನು ನಂತರ ಬಿಂದು ಸಾರಣ ಆಸ್ಥಾನದಲ್ಲಿದ್ದಂತಹ ಈಜಿಪ್ಟ್ನ ರಾಯಭಾರಿ ಯಾರಂದರೆ ಡಯೋನೀಸಿಸ್ ನೋಡಿ ಬಿಂದು ಸಾರಣ ಆಸ್ಥಾನದಲ್ಲಿದ್ದಂತಹ ಸಿರಿಯಾದ ರಾಯಭಾರಿಗಳು ಇಬ್ರು ಒಬ್ಬಾತ ಡೆಮೆಟ್ರಿಯಸ್ ಮತ್ತೊಬ್ಬಾತ ಡಿಮ್ಯಾಕಸ್ ಹಾಗೆ ಬಿಂದು ಸಾರಣ ಆಸ್ಥಾನದಲ್ಲಿ ಇದ್ದಂತಹ ಈಜಿಪ್ಟ್ನ ರಾಯಭಾರಿಯಾರು ಡಯೋನೀಸಿಸ್ ಇವರು ಅಂದರೆ ಡೆಮಿಟ್ರಿಯಸ್ ಡಿಮ್ಯಾಕಸ್ ಡಯೋನೀಸಿಸ್ ಈ ಮೂವರು ಬ್ಯಾಕ್ಟ್ರಿಯನ್ ಇಂಡೋಪಾರ್ಥಿಯನ್ನರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಯಾರ ಬಗ್ಗೆ ಬ್ಯಾಕ್ಟ್ರಿಯನ್ ಇಂಡೋಪಾರ್ಥಿಯನ್ನರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಪ್ಲೀನಿ ಪ್ಲೀನಿ ಈತ ತನ್ನ ಕೃತಿಯಾದಂತಹ ಪ್ರಕೃತಿ ಇತಿಹಾಸ ಪ್ಲೀನಿಯು ಬರೆದಂತಹ ಕೃತಿ ಯಾವುದು ಪ್ರಕೃತಿ ಇತಿಹಾಸ ಇದರಲ್ಲಿ ಭಾರತದ ಭೂಗೋಳ ಪ್ರಾಣಿ ವರ್ಗ ಸಸ್ಯವರ್ಗವನ್ನು ವಿವರಿಸಿದ್ದಾನೆ ಪ್ಲೀನಿ ಏನು ಮಾಡ್ತಾನೆ ತನ್ನ ಕೃತಿಯಾದಂತಹ ಪ್ರಕೃತಿ ಇತಿಹಾಸದಲ್ಲಿ ಭಾರತ ದೇಶದ ಭೂಗೋಳ ಪ್ರಾಣಿವರ್ಗ ಸಸ್ಯವರ್ಗವನ್ನು ವಿವರಿಸಿದ್ದಾನೆ ಇನ್ನು ಈಜಿಪ್ಟ್ನ ಟಾಲೆಮಿ ಟಾಲೆಮಿ ಯಾವ ದೇಶದ ಈಜಿಪ್ಟ್ ದೇಶದ ಟಾಲೆಮಿ ಭೂಗೋಳಶಾಸ್ತ್ರದಲ್ಲಿ ಪ್ರಾಚೀನ ಭಾರತದ ಭೂಗೋಳದ ಮಾಹಿತಿಯನ್ನು ನೀಡಿದ್ದಾನೆ ನೋಡಿ ಟಾಲಿಮಿ ಬರೆದಂಥ ಕೃತಿ ಯಾವುದು ಭೂಗೋಳಶಾಸ್ತ್ರ ಈ ಭೂಗೋಳಶಾಸ್ತ್ರ ಕೃತಿಯಲ್ಲಿ ನಾವು ಪ್ರಾಚೀನ ಭಾರತದ ಭೂಗೋಳದ ಮಾಹಿತಿಯನ್ನು ನೋಡಬಹುದಾಗಿದೆ ಇನ್ನು ಕ್ರಿಸ್ತಶಕ ಎಂಬತ್ತರಲ್ಲಿ ಕ್ರಿಸ್ತ ಶಕ ಎಂಬತ್ತರಲ್ಲಿ ಗ್ರೀಕ್ ಅನಾಮಿಕ ನೋಡಿರಿ ಗ್ರೀಕ್ ಅನಾಮಿಕ ಅಂದರೆ ಅನಾಮಿಕ ಅಂದರೆ ಆತನ ಹೆಸರು ನಮಗೆ ತಿಳಿದು ಬಂದಿಲ್ಲ ಈತ ಬರೆದಂತಹ ಒಂದು ಕೃತಿ ಯಾವುದಂದರೆ ಪೆರಿಪ್ಲಸ್ ಆಫ್ ಎರಿತ್ರಿಯನ್ಸಿ ಗ್ರೀಕ್ ಅನಾಮಿಕನ್ನು ಬರೆದ ಕೃತಿ ಪೆರಿಪ್ಲಸ್ ಆಫ್ ಸಿ ಈ ಒಂದು ಕೃತಿಯಲ್ಲಿ ಯಾವೆಲ್ಲ ಅಂಶಗಳನ್ನು ನಾವು ನೋಡ್ಬೋದಂದರೆ ಇಲ್ಲಿ ಭಾರತದ ರೇವು ಪಟ್ಟಣಗಳು ಭಾರತ ವಿದೇಶಗಳೊಡನೆ ವಾಣಿಜ್ಯ ಸಂಬಂಧ ಈ ಅಂಶಗಳನ್ನು ನಾವು ನೋಡ್ಬೋದು ಅಂದರೆ ಭಾರತದ ರೇವು ಪಟ್ಟಣಗಳು ಕರಾವಳಿ ತೀರದ ತೀರದ ಗುಂಟ ಇರತಕ್ಕಂತಹ ವ್ಯಾಪಾರಿ ಪಟ್ಟಣಗಳ ಬಗ್ಗೆ ನೋಡ್ಬೋದು ಹಾಗೆ ಭಾರತ ಯಾವ ಯಾವ ದೇಶಗಳೊಂದಿಗೆ ವ್ಯಾಪಾರ ವಾಣಿಜ್ಯ ಸಂಬಂಧವನ್ನು ಹೊಂದಿತ್ತು ಎಂಬ ಅಂಶವನ್ನು ಪೆರಿಪ್ಲಸ್ ಆಫ್ ಯು ನಮಗೆ ತಿಳಿಸಿಕೊಡುತ್ತದೆ ಇನ್ನು ವಿದೇಶಿ ಬರವಣಿಗೆಗಳಲ್ಲಿ ನಾವು ಚೀನಿ ಬರವಣಿಗೆಗಳನ್ನು ಕೂಡ ನೋಡ್ಬೋದು ಯಾವ ಬರವಣಿಗೆಗಳು ಚೀನಿ ಬರವಣಿಗೆಗಳು ಈಗಾಗಲೇ ನಾವು ಗ್ರೀಕ್ ರೋಮನ್ ಬರವಣಿಗೆಗಳನ್ನು ನೋಡಿದ್ವಿ ಇದರ ನಂತರದಲ್ಲಿ ಚೀನಿ ಬರವಣಿಗೆಗಳು ಅಂದರೆ ಚೀನಾ ದೇಶದ ಪ್ರವಾಸಿಗರು ಯಾತ್ರಿಕರು ಬರೆದಂತಹ ಸಾಹಿತ್ಯ ಬರವಣಿಗೆಗಳನ್ನು ನೋಡೋಣ ಇಲ್ಲಿ ಮುಖ್ಯವಾಗಿ ನಾವು ಚೀನಿ ಯಾತ್ರಿಕರ ಉದ್ದೇಶ ಏನಾಗಿತ್ತು ನೋಡಿ ಚೀನಿ ಯಾತ್ರಿಕರ ಉದ್ದೇಶಗಳು ಏನಾಗಿದ್ದವು ಅಂದರೆ ಒಂದು ಬುದ್ಧನ ಅವಶೇಷಗಳನ್ನು ಕಲೆ ಹಾಕುವುದು ಏನು ಬುದ್ಧನ ಅವಶೇಷಗಳನ್ನು ಕಲೆ ಹಾಕುವುದು ಮತ್ತೊಂದು ಉದ್ದೇಶ ಬೌದ್ಧ ಸಾಹಿತ್ಯದ ಅಧ್ಯಯನ ಬೌದ್ಧ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕಾಗಿರೋದು ಚೀನೀ ಯಾತ್ರಿಕರ ಉದ್ದೇಶಗಳಾಗಿದ್ದವು ಭಾರತದ ಬೌದ್ಧ ಧರ್ಮವು ಚೀನಾಗೆ ಕಾಲಿಟ್ಟ ನಂತರ ಭಾರತದ ಬೌದ್ಧ ಪುಣ್ಯ ಸ್ಥಳಗಳನ್ನು ಸಂದರ್ಶಿಸಲು ಅನೇಕ ಚೀನಿ ಬೌದ್ಧ ಯಾತ್ರಿಕರು ಭಾರತಕ್ಕೆ ಬರ್ತಾರೆ ಅವರು ಯಾರ್ಯಾರು ಅಂತಂದರೆ ಪಾಹಿಯಾನ್ ಸಾಂಗ್ ಮತ್ತು ಇತ್ಸಿಂಗ್ ಈ ಮೂವರನ್ನು ಬೌದ್ಧ ಯಾತ್ರಿಕತ್ರಯರು ಎಂದು ಕರೆಯಲಾಗಿದೆ ಏನೆಂತ ಕರೆಯಲಾಗುತ್ತದೆ ಬೌದ್ಧ ತ್ರಯರು ಬೌದ್ಧ ತ್ರಯರು ಮೂವರನ್ನು ಯಾರ್ಯಾರು ಪಾಹಿಯಾನ್ ಹುಯನ್ಸಾಂಗ್ ಮತ್ತು ಇತ್ಸಿಂಗ್ ಬನ್ನಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಪಾಹಿಯಾನ್ ಈತನ ಒಂದು ಕಾಲ ಅಂದರೆ ಭಾರತಕ್ಕೆ ಭೇಟಿಯಾದಂತಹ ಒಂದು ಕಾಲ ಕ್ರಿಸ್ತ ಶಕ ಮೂರುನೂರ ತೊಂಬತ್ತೊಂಬತ್ತರಿಂದ ನಾನ್ನೂರ ಹದಿನಾಲ್ಕು ಈತ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾನೆ ಗುಪ್ತರ ರಾಜನಾದಂತಹ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾನೆ ಹಾಗೆ ಈತ ಎರಡನೇ ಚಂದ್ರಗುಪ್ತನ ಆಡಳಿತ ಧರ್ಮ ಸುವರ್ಣಯುಗ ಸಾಮಾಜಿಕತೆಯ ಮಾಹಿತಿಯನ್ನ ಆ ಒಂದು ತನ್ನ ಕೃತಿಯಲ್ಲಿ ವರ್ಣಿಸಿದ್ದಾನೆ ಪಾಹಿಯನ್ನು ಬರೆದಂಥ ಕೃತಿ ಯಾವುದಂದರೆ ಪೂಕೋಕಿ ಯಾವುದು ಪೂಕೋಕಿ ಅಂದರೆ ಈ ಪೂಕೋಕಿ ಅಂದರೆ ಇದು ಬೌದ್ಧ ರಾಜ್ಯಗಳ ಇತಿಹಾಸ ಅಂತ ನಾವು ಹೇಳಬಹುದಾಗಿದೆ ಇನ್ನು ಪಾಹಿಯಾನನ ನಂತರ ಬರ್ತಕ್ಕಂಥ ಮತ್ತೊಬ್ಬ ಚೀನಿ ಯಾತ್ರಿಕ ಎಂದರೆ ಆತ ಸಾಂಗ್ ಈತ ಭಾರತಕ್ಕೆ ಭೇಟಿ ನೀಡಿದಂತಹ ಒಂದು ಕಾಲ ಕ್ರಿಸ್ತಶಕ ಸಾರಿ ಕ್ರಿಸ್ತಶಕ ಕ್ರಿಸ್ತ ಆರುನೂರ ಇಪ್ಪತ್ತೊಂಬತ್ತರಿಂದ ಆರುನೂರ ನಲವತ್ತ್ನಾಲ್ಕು ಈತ ಹುಯನ್ಸಾಂಗನನ್ನು ಯಾತ್ರಿಕರ ರಾಜ ಅಂತ ಕರೆಯಲಾಗುತ್ತದೆ ಏನಂತ ಕರೆಯಲಾಗುತ್ತದೆ ಯಾತ್ರಿಕರ ರಾಜ ಹುಯನ್ಸಾಂಗನನ್ನು ಯಾತ್ರಿಕರ ರಾಜ ಎಂದು ಕರೆಯಲಾಗುತ್ತದೆ ಭಾರತಕ್ಕೆ ಭೇಟಿ ನೀಡಿದಂತಹ ಸಾಂಗ್ ಇಲ್ಲಿಯೇ ಹದಿನೈದು ವರ್ಷಗಳ ಕಾಲ ಇರ್ತಾನೆ ಈತ ಹದಿನೈದು ವರ್ಷಗಳ ಕಾಲ ಭಾರತದಲ್ಲಿ ಇದ್ದಾಗ ಯಾವ ಯಾವ ರಾಜರ ಆಸ್ಥಾನಗಳಿಗೆ ಭೇಟಿ ನೀಡಿದ ಅಂದರೆ ಕನೂಜಿನ ಹರ್ಷವರ್ಧನನ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ಪಲ್ಲವರ ವಂದನೆ ಮಹೇಂದ್ರ ವರ್ಮ ನೋಡಿ ಈ ಮೂವರ ಆಸ್ಥಾನಕ್ಕೆ ಸಾಂಗನು ಭೇಟಿ ನೀಡಿರ್ತಾನೆ ಯಾರ್ಯಾರ ಆಸ್ಥಾನಕ್ಕೆ ಅಂದರೆ ಕನುಜಿನ ಹರ್ಷವರ್ಧನ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ಪಲ್ಲವರ ವಂದನೆ ಮಹೇಂದ್ರ ವರ್ಮ ನೋಡಿ ಇನ್ನು ಇವನು ಭಾರತದಾದ್ಯಂತ ಸಂಚಾರ ಮಾಡಿ ತಾನು ಕಂಡಿರುವಂತಹ ನೈಜ ಅಂಶಗಳನ್ನು ಒಂದು ಕೃತಿಯಲ್ಲಿ ಬರೆದಿಡ್ತಾನೆ ಆತ ಬರೆದಂತಹ ಕೃತಿಯ ಹೆಸರು ಸಿ ಯು ಕಿ ಏನು ಸಿ ಯು ಕಿ ಅಂತ ಹುಯನ್ ಸಾಂಗಣ ಬರೆದ ಕೃತಿ ಆ ಒಂದು ಕೃತಿಯಲ್ಲಿರುವಂತಹ ಅಂಶಗಳು ಏನಂದರೆ ರಾಜಕೀಯ ಅಂದರೆ ಭಾರತದ ಅಂದರೆ ಆಗಿನ ಭಾರತದ ಅಂದರೆ ಗುಪ್ತರ ಕಾಲದಲ್ಲಿ ಸಾರಿ ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿ ಪಲ್ಲವರ ವಂದನೇ ಮಹೇಂದ್ರವರ್ಮನ ಕಾಲದ ಒಂದು ರಾಜಕೀಯ ಆರ್ಥಿಕ ಧಾರ್ಮಿಕ ಮಾಹಿತಿಯನ್ನು ನೀಡಿದ್ದ ನೀಡಿದ್ದಾನೆ ಹಾಗೆ ಈ ಒಂದು ಕೃತಿ ಸಿ ಭಾರತದ ಇತಿಹಾಸವನ್ನು ತಿಳಿಯಲು ಸಮಾಚಾರಗಳ ಗಣಿ ಅಂತ ನಾವು ಕರೆಯಲಾಗಿದೆ ಇನ್ನು ಚೀನಾ ದೇಶದ ಮತ್ತೊಬ್ಬ ಯಾತ್ರಿಕ ಇತ್ಸಿಂಗ್ ಈತ ಕ್ರಿಸ್ತಶಕ ಆರುನೂರ ಎಪ್ಪತ್ತೈದರಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡುತ್ತಾನೆ ಈತನು ಭಾರತದಲ್ಲಿನ ಅಂಶಗಳ ಕುರಿತಾಗಿ ಬರೆದಂತಹ ಕೃತಿ ಯಾವುದಂದರೆ ಹೈ ಕಿ ಕೂಚಿ ನೈಫ ಚೌನ್ ನೋಡಿ ನಾನ್ ಹೈ ಕಿ ಕೂಚಿ ನೈಫ್ ಚೌನ್ ಇದು ಇತ್ಸಿಂಗನ್ನು ಬರೆದ ಕೃತಿ ಈ ಒಂದು ಕೃತಿಯಲ್ಲಿ ಆಗಿನ ಕಾಲದ ಸ್ಥಿತಿಗತಿಯನ್ನು ಕುರಿತು ಉಲ್ಲೇಖವನ್ನು ನೀಡಿದ್ದಾನೆ ಇನ್ನು ಟಿಬೆಟ್ನ ಚರಿತ್ರೆಕಾರ ಯಾರು ತಾರಾನಾಥ ಟಿಬೇಟಿನ ಚರಿತ್ರೆಕಾರ ತಾರಾನಾಥನು ಬರೆದಂತಹ ಒಂದು ಕೃತಿ ಯಾವುದು ಹಿಸ್ಟರಿ ಆಫ್ ಬುದ್ಧಿಸಮ್ ಯಾವುದು ಹಿಸ್ಟರಿ ಆಫ್ ಬುದ್ಧಿಸಮ್ ಇದರಲ್ಲಿ ಬೌದ್ಧ ಧರ್ಮ ಮತ್ತು ಮೌರ್ಯರ ಬಗ್ಗೆ ಮಾಹಿತಿಯನ್ನು ಯಾರು ನೀಡಿದ್ದಾರೆ ತಾರಾನಾಥ್ ನೀಡಿದ್ದಾನೆ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ವಿದೇಶಿ ಸಾಹಿತ್ಯದ ಕುರಿತಾಗಿ ಗ್ರೀಕ್ ರೋಮನ್ ಬರವಣಿಗೆಗಳು ಮತ್ತು ಚೀನಿ ಬರವಣಿಗೆಗಳ ಕುರಿತು ಚರ್ಚಿಸಿದ್ದೇವೆ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಮುಸ್ಲಿಂ ಬರವಣಿಗೆಗಳು ಅದರ ನಂತರದಲ್ಲಿ ಪುರಾತತ್ವ ಆಧಾರಗಳನ್ನು ನಾವು ತಿಳಿಯೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು